ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾನಾ. ವಾರ್ತೆಗಳ ವಿವರ. ಪತ್ರಕರ್ತೆ ಹೋರಾಟಗಾರ್ತಿ ಗೌರಿ ಲಂಕೇಶ್ ಹತ್ಯೆ ಖಂಡಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಹತ್ಯೆ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದರು. ಪತ್ರಕರ್ತೆ ಪ್ರಗತಿಪರ ಹೋರಾಟಗಾರ್ತಿ ಗೌರಿ ಲಂಕೇಶ್ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದನ್ನು ತುಮಕೂರಿನ ಹಲವು ಸಂಘಟನೆಗಳು ಖಂಡಿಸಿವೆ. ವಿಚಾರವಾದಿಯನ್ನ ಹತ್ಯೆ ಮಾಡಿದ ಮಾತ್ರಕ್ಕೆ ವಿಚಾರವನ್ನ ಹೋರಾಟವನ್ನ ಹತ್ಯೆ ಮಾಡಲು ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಕೆಲವು ಕಾಲೇಜುಗಳು ತರಗತಿ ಬಹಿಷ್ಕರಿಸಿ ಬಂದು ವಿದ್ಯಾರ್ಥಿಗಳು ಗೌರಿ ಲಂಕೇಶ್ ಕೊಲೆ ಖಂಡಿಸಿ ಹೋರಾಟ ನಡೆಸಿದರು. ಬಿಜಿಎಸ್ ವೃತ್ತದಲ್ಲಿ ಸಮಾವೇಶಗೊಂಡ ಹಲವಾರು ಪ್ರಗತಿಪರ ಸಂಘಟನೆ ಕಾರ್ಯಕರ್ತರು, ಕಾಲೇಜು ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ತೆರಳಿ ಅಲ್ಲಿ ಧರಣಿ ನಡೆಸಿ ಗೌರಿ ಲಂಕೇಶ್ ಹತ್ಯೆಕೋರರನ್ನ ಶೀಘ್ರ ಬಂಧಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದರು. ಕವಿ ಕೆಬಿ ಸಿದ್ದಯ್ಯ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಹೇಳುವ ಹಕ್ಕು ಎಲ್ಲರಿಗೂ ಇದೆ, ಹತ್ಯೆ ಮಾಡುವ ಹಕ್ಕಿಲ್ಲ. ವಿಚಾರವಾದಿ ಗೌರಿ ಲಂಕೇಶ್ ಹತ್ಯೆ ಸಂವಿಧಾನದ ಹತ್ಯೆ. ಗೌರಿ ಲಂಕೇಶ್ ಕಲಬುರಗಿ ಅವರು ಹತ್ಯೆಯಾದರೂ ಅವರು ನಂಬಿದ ವಿಚಾರ ಹತ್ಯೆಯಾಗಿಲ್ಲ. ಅವರ ಹೋರಾಟ ಪರಂಪರೆ ಮುಗಿಸಲು ಸಾಧ್ಯವಿಲ್ಲ, ಈ ಹೋರಾಟ ಮುಂದುವರಿಯುತ್ತದೆ ಎಂದರು. ಅವತ್ತು ಗಾಂಧಿ ಕೊಂದವರು ಈ ವೈಚಾರದ ಹತ್ಯೆ ಮಾಡಿದ್ದಾರೆ. ಗಾಂಧಿ ಕೊಂದದ್ದಾದರೂ ಅವರ ಅಹಿಂಸಾ ತತ್ವ ಹೋರಾಟ ಕೊಲ್ಲಲು ಸಾಧ್ಯವಾಗಲಿಲ್ಲ. ಕೊಂದವರನ್ನ ಕೊಲ್ಲುವ ನೀತಿ ನಮ್ಮದಲ್ಲ, ಆದರೆ ಅವರ ವಿರುದ್ದ ಹೋರಾಟ ನಿಲ್ಲುವುದಿಲ್ಲ. ಇಂತಹ ಹತ್ಯೆಗಳಿಗೆ ತಾತ್ವಿಕ ಹತ್ಯೆ ಸಿಗುವವರೆಗೂ ಹೋರಾಟ ನಡೆಯುತ್ತದೆ ಎಂದು ಕೆಬಿ ಸಿದ್ದಯ್ಯ ಹೇಳಿದರು. ನಮ್ಮ ಅಭಿಪ್ರಾಯವನ್ನ ಹೇಳಲು ಹಕ್ಕಿದೆ, ಇದೆಯಲ್ಲ, ಆ ಹಕ್ಕನ್ನ ನಾವು ಚಲಾವಣೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ವ್ಯಕ್ತಿಯೂ ಯಾವ ಕಾರಣಕ್ಕೂ ಎಲ್ಲೂ ಯಾರನ್ನು ಹತ್ಯೆ ಮಾಡುವ ಹಕ್ಕಿಲ್ಲ, ಇದೆಯಲ್ಲ. ಆದ್ರಿಂದ ಸಂವಿಧಾನವನ್ನು ಕೊಲೆ ಮಾಡುವ ಕೆಲಸವನ್ನ ಗೌರಿಯವರ ಹತ್ಯೆಯ ಮೂಲಕ ತೋರಿಸಿದ್ದಾರೆ, ಹೌದಲ್ಲ. ಆದ್ರಿಂದ ಇದನ್ನು ನಾವು ಸಹಿಸಲು ಸಾಧ್ಯವಿಲ್ಲ. ಈ ನಮ್ಮ ಹೋರಾಟವನ್ನು ನಿರಂತರವಾಗಿ ನಾವು ನಡೆಸಿಕೊಳ್ಳೋಣ. ನಿಮ್ಮ ಜೊತೆ ನಾನೊಬ್ಬ ಮಾತ್ರವಲ್ಲ, ಇಡೀ ಕರ್ನಾಟಕದ ಜನಪರ ಹೋರಾಟಗಳು ನಿಮ್ಮ ಜೊತೆಯಲ್ಲಿ ಇರ್ತವೆ. ಈ ಹೋರಾಟವನ್ನು ಸುದೀರ್ಘವಾಗಿ ನಡೆಸಿ ಇದಕ್ಕೆ ಒಂದು ತಾರ್ಕಿಕವಾದ ಅಂತ್ಯವನ್ನು ನಾವು ಮುಟ್ಟಿಸಲೇಬೇಕು. ಈ ಹತ್ಯೆಯನ್ನ ಮಾಡ್ತಾ ಇರೋರು ಯಾರು ನಿಮ್ಗೇನಾದ್ರೂ ಗೊತ್ತಾ? ಯೋಚನೆ ಮಾಡಿ, ಯೋಚನೆ ಮಾಡಿ, ಆಲೋಚನೆ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಅವತ್ತು ಗಾಂಧಿಯನ್ನ ಕೊಂದವರು ಯಾರು? ಅದೇ ಜನ ಇವತ್ತು ಈ ವೈಚಾರಿಕ ಹತ್ಯೆಯನ್ನ ಮಾಡ್ತಾ ಇರೋರು. ಚಿಂತಕ ಕೆ ದೊರೈರಾಜ್ ಮಾತನಾಡಿ, ಶಾಂತಿಗಾಗಿ ಹೋರಾಟ ಮಾಡುವವರನ್ನ ಕೊಲ್ಲುವುದಾದರೆ ಅದು ತಲೆಕೆಡುಕರ ಸಮಾಜವಾಗುತ್ತದೆ. ಗೌರಿ ಲಂಕೇಶ್ ಕೊಲೆ ಮಾನವೀಯ ಸಮಾಜದ ಕೊಲೆ ಎಂದರು. ಹಸಿವು, ಬಡತನ, ರೈತರ ಆತ್ಮಹತ್ಯೆ, ನಿರುದ್ಯೋಗದಂತಹ ಕಿಚ್ಚು ತಿನ್ನುವ ಸಮಸ್ಯೆ ಇರುವಾಗ ಅವುಗಳ ನಿವಾರಣೆಗೆ ಹೋರಾಡಬೇಕೇ ಹೊರತು ಜಾತಿ ಧರ್ಮದ ಅಫೀಮು ಅಚ್ಚಿ ಅದರ ಕೈಗೆ ಬಂದೂಕು ನೀಡುವ ಸಮಾಜವನ್ನ ತಿರಸ್ಕರಿಸಬೇಕು ಎಂದರು. ಮಾನವೀಯ ಚಿಂತನೆ, ಬೌದ್ಧಿಕ ಸಾಂಸ್ಕೃತಿಕ ಸಂಪತ್ತು ಈ ದೇಶದ ಸಂಪತ್ತು. ಇವುಗಳನ್ನು ಪ್ರತಿನಿಧಿಸುವವರನ್ನ ಕೊಲ್ಲುವ ಮೂಲಕ ದೇಶವನ್ನ ದಿವಾಳಿ ಮಾಡಲು ಹೊರಟಿರುವ ಶಕ್ತಿಗಳನ್ನ ತಡೆಯಬೇಕು. ಸಮಾಜದಲ್ಲಿ ಜಾತಿ ಧರ್ಮದ ವಿಷಬೀಜ ಬಿತ್ತುವವರ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಕೆ ದೊರೈರಾಜ್ ಹೇಳಿದರು. ನೋಡಿ, ಇಡೀ ಪ್ರಪಂಚದಲ್ಲಿ ಒಂದು ದೇಶದ ಸಂಪತ್ತು ಅಂದ್ರೆ ದುಡ್ಡಲ್ಲ, ಭೌತಿಕ ಸಂಕೇತಗಳಲ್ಲ, ಭೌತಿಕ ಸಂಕೇತಗಳು. ಆ ದೇಶದ ಸಂಸ್ಕೃತಿ, ಆ ದೇಶದ ಸಾಹಿತ್ಯ, ಆ ದೇಶದ ಚಿಂತನೆಗಳಿದವಲ್ಲ, ಅದು ಒಂದು ದೇಶದ ಸಂಪತ್ತು. ಅಂತವರನ್ನ ಕೊಲ್ಲುವ ಮೂಲಕ ಇವರು ಈ ದೇಶವನ್ನು ದಿವಾಳಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದಕ್ಕೆ ಅವಕಾಶ ಕೊಡಬಾರದು. ವಿದ್ಯಾರ್ಥಿ ಯುವಜನರು ಅಂತವರ ಬಲೆಗೆ ಬೀಳದೆ ಇಂಥ ಫ್ಯಾಸಿಸ್ಟ್ ಶಕ್ತಿಗಳನ್ನ ವಿರೋಧ ಮಾಡ್ತಾ ನಾವು ಇಂತಹದ್ದು ವ್ಯಕ್ತಿಗಳಾಗಿರ್ಲಿ, ಸಂಘಟನೆಗಳಾಗ್ಲಿ, ರಾಜಕೀಯ ಪಕ್ಷಗಳಾಗ್ಲಿ, ಯಾರು ಜಾತಿ ದ್ವೇಷವನ್ನ ಬಿಡ್ತಾರೆ, ಯಾರು ಧಾರ್ಮಿಕ ದ್ವೇಷಗಳನ್ನ ಬಿಡ್ತಾರೆ, ಯಾರು ಮೂಲಭೂತ ಸಮಸ್ಯೆಗಳನ್ನ ಬಿಟ್ಟು ಇಂತಹ ಭಾವನಾತ್ಮಕ ಸಮಸ್ಯೆಗಳನ್ನ ಹಚ್ಚಿ ಕರ್ನಾಟಕಕ್ಕೆ ಬೆಂಕಿ ಇಡ್ತಾ ಇದ್ದಾರೆ, ಅಂತವರ ಬಗ್ಗೆ ಎಚ್ಚರಿಕೆ ವಹಿಸಿ ಈ ಕೊಲೆಗಳನ್ನು ನಿಲ್ಲಿಸಬೇಕು. ಹಾಗೆಯೇ ಇದನ್ನು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಇಂತಹ ಕೊಲೆಗಳ ಮುಂದೆ ನಡೆದಂಗೆ ಎಚ್ಚರಿಕೆಯನ್ನು ಕೊಡಬೇಕು. ಈ ವಿಚಾರಗಳು
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾ ರಮಾಕುಮಾರಿ ಮಾತನಾಡಿ, ವೈಚಾರಿಕತೆ ಕೊಳ್ಳುವ ಶಕ್ತಿಗೆ ಹೆದರದೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. ಭಯೋತ್ಪಾದನೆಗಿಂತ ಮೀರಿದ ಈ ಹತ್ಯೆ ಖಂಡನೀಯ. ಗೌರಿ ಲಂಕೇಶ್ ಆತ್ಮಕ್ಕೆ ಶಾಂತಿ ದೊರೆಯಲು ಅವರ ಹತ್ಯೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಎಂದರು. ಆ ಇಚ್ಛಾಶಕ್ತಿಯನ್ನ ತಂದುಕೊಟ್ಟು ನಾವು ನಾವೆಲ್ಲ ಬೆಂಬಲಿಸ್ತೀವಿ ನಿಮ್ಗೆ ಪೊಲೀಸ್ನವರು, ಒಂದು ಇಂಥದ್ದೊಂದು ಮಾಡಿದ್ರೆ ನಮ್ಮ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಗೆ, ನಮ್ಮ ಗೃಹ ಖಾತೆಗೆ, ಸರ್ಕಾರಕ್ಕೆ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ, ಮತ್ತೆ ಸುರಕ್ಷತೆಯ ಮನೋಭಾವ ಇಡೀ ದೇಶಕ್ಕೆ ಬರುತ್ತೆ. ವಿವಿಧ ಸಂಘಟನೆಗಳ ಮುಖಂಡರಾದ ಸೈಯದ್ ಮುಜೀಬ್, ನಟರಾಜ್ ಹೊನವಳ್ಳಿ, ಕಂಬೇಗೌಡ, ಗಿರೀಶ್, ಬಿ ಉಮೇಶ್, ಅನ್ನಪೂರ್ಣ ವೆಂಕಟನಂಜಪ್ಪ, ಮಲ್ಲಿಕ್ ಬಸವರಾಜ್, ಡ್ಯಾಂಗೇರನಹಳ್ಳಿ ವಿರೂಪಾಕ್ಷ ಮತ್ತಿತರರು ಭಾಗವಹಿಸಿದ್ದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಕುಡಿಗಲ್ಗೆ ಭೇಟಿ ನೀಡಿ ವಿವಿಧ ಕಾಮಗಾರಿಗಳ ಕಾರ್ಯವೈಖರಿ ಪರಿಶೀಲಿಸಿದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಕುಡಿಗಲ್ನಲ್ಲಿ ಅಂಗನವಾಡಿ ಆಹಾರ ಪೂರೈಕೆ ಗೋಡಾಮಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಅಂಗನವಾಡಿ ಮಕ್ಕಳಿಗೆ ಪೂರೈಕೆ ಮಾಡುತ್ತಿರುವುದನ್ನು ಕಂಡು ಕೆಂಡಾಮಂಡಲರಾದರು. ಪ್ರವಾಸಿ ಮಂದಿರಕ್ಕೆ ಆಗಮಿಸಿ ಕೆಲಕಾಲ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಹುತೇಕ ಇಲಾಖಾಧಿಕಾರಿಗಳು ಗೈರು ಹಾಜರಾಗಿದ್ದು, ಗೈರಾಗಿದ್ದವರಿಗೆ ನೋಟಿಸ್ ಜಾರಿ ಮಾಡಲು ತಿಳಿಸಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಹಾಜರಾತಿ ಪರಿಶೀಲನೆ ನಡೆಸಿ ಚಿಕಿತ್ಸೆ, ಹೆರಿಗೆಗೆ ದಾಖಲಾದ ಮಹಿಳೆಯರೊಂದಿಗೆ ಚರ್ಚಿಸಿ ಮಹಿಳೆಯರ ವಾರ್ಡ್ನಲ್ಲಿ ಶೌಚಾಲಯ ಕಟ್ಟಿಕೊಂಡಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಡಳಿತ ವೈದ್ಯಾಧಿಕಾರಿ ಡಾ ಗಣೇಶ್ ಬಾಬುಗೆ ಸೂಚಿಸಿ ಆಸ್ಪತ್ರೆಯಲ್ಲಿ ಕಳೆದ 4 ವರ್ಷಗಳಿಂದ ಬಳಕೆ ತಯಾರಿಸುವ ಮಂಚ, ಹಾಸಿಗೆ ಬಳಕೆಯಾಗದೆ ಹಾಗೆ ಇರುವ ಬಗ್ಗೆ ತರಾಟೆಗೆ ತೆಗೆದುಕೊಂಡರು. ಆಸ್ಪತ್ರೆ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಧಾನಮಂತ್ರಿ ಜನೌಷಧ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳ ಭಾವಚಿತ್ರ ಹಾಕದೇ ಇರುವುದಕ್ಕೆ ಆಕ್ಷೇಪಿಸಿ ಕೂಡಲೇ ಹಾಕುವಂತೆ ಸೂಚನೆ ನೀಡಿದರು. ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡಿ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡಬೇಕು ಎಂದು ಗುಬ್ಬಿಯಲ್ಲಿ ಹಿರೇಮಠ ಶ್ರೀಗಳು ತಿಳಿಸಿದ್ದಾರೆ. ಮಹಿಳೆಯರು ಇಂದು ದೇಶ ರಕ್ಷಣೆ ಮಾಡುವ ರಕ್ಷಣಾ ಮಂತ್ರಿಯಾಗಿ ಆಯ್ಕೆಯಾಗಿರುವುದು ಈ ದೇಶದಲ್ಲಿ ಶಿಕ್ಷಣಕ್ಕೆ ಹಾಗೂ ಮಹಿಳೆಯರಿಗೆ ನಾವು ಕೊಟ್ಟಿರುವ ಸ್ಥಾನ ಎಂದರ್ಥ ಎಂಬುದನ್ನು ಇಡೀ ವಿಶ್ವಕ್ಕೆ ತೋರಿಸುತ್ತದೆ ಎಂದು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಗುಬ್ಬಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 130ನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆಧುನಿಕತೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ಕಾಣುತ್ತಿದ್ದೇವೆ. ಹಿಂದೆ ಗುರುದೇವೋಭವ ಎಂದು ಕರೆಯುತ್ತಿದ್ದರು, ಈಗ ಗೂಗಲ್ ದೇವೋಭವ ಎಂದು ಕರೆಯುವಷ್ಟು ಜ್ಞಾನ ವಿಜ್ಞಾನವನ್ನ ನಮ್ಮ ಮಕ್ಕಳಿಗೆ ನೀಡಬೇಕಾಗಿದೆ ಎಂದರು. ಶಿಕ್ಷಕರು ಸದಾಕಾಲ ಚಟುವಟಿಕೆಯಿಂದ ಕೂಡಿರಬೇಕು, ಆಗ ಮಾತ್ರ ವಿದ್ಯಾರ್ಥಿಗಳನ್ನು ಸದೃಢವಾಗಿ ತಯಾರು ಮಾಡಲು ಸಾಧ್ಯವಾಗುತ್ತದೆ. ನೇಗಿಲ ಯೋಗಿ ರೈತ ದೇಶ ಕಾಯುವ ಸೈನಿಕರಂತೆ ದೇಶವನ್ನ ಕಟ್ಟುವ ಬೆಳೆಸುವ ಮೌಲ್ಯಗಳನ್ನ ತುಂಬುವಂತಹ ಕೆಲಸವನ್ನ ಬೆಳೆಯುವ ಮೌಲ್ಯಗಳನ್ನ ತುಂಬುವ ಕೆಲಸವನ್ನ ಮಾಡುವುದೇ ಶಿಕ್ಷಕರು. ಹಾಗಾಗಿ ಶಿಕ್ಷಕರು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದು ನಿಮ್ಮ ಕೆಲಸವನ್ನ ಎಂದಿಗೂ ಮರೆಯಬೇಡಿ ಎಂದು ಹೇಳಿದರು. ಇದುವರೆಗೆ ಆ ರೀತಿಯ ಬಹುದೊಡ್ಡ ಜವಾಬ್ದಾರಿಯನ್ನ ಹೆಣ್ಣು ಮಕ್ಕಳು ಕೊಟ್ಟಿರಲಿಲ್ಲ, ಹೆಣ್ಣು ಮಕ್ಕಳಿಗೆ ಕೊಟ್ಟಿರಲಿಲ್ಲ. ಆದ್ರೆ ಈವತ್ತು ಅಂತ ಬಹುದೊಡ್ಡ ಜವಾಬ್ದಾರಿಯನ್ನ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಲೆಕ್ಕಕ್ಕೆ ಅವರು ಬೆಳೆದಿದ್ದಾರೆ. ನಾವು ಉಪಕಾರ ಮಾಡ್ತಾ ಇಲ್ಲ ಅವ್ರ ಬಗ್ಗೆ, ಅವರು ಅಷ್ಟು ಬೆಳೆದಿದ್ದಾರೆ ಅಂತ ಅರ್ಥ. ಆ ಲೆಕ್ಕದಲ್ಲಿ ಗಮನಿಸುವ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ ಎನ್ನುವಂತಹ ಅರ್ಥ. ಸೊ ಆ ನಿಟ್ಟಿನಲ್ಲಿ ಇವತ್ತು ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ, ಬಹಳ ಸಂತೋಷ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅತ್ಯಂತ ಪವಿತ್ರವಾದ ದಿನ. ಎಲ್ಲರೂ ತಾವು ಅಕ್ಷರ ಮಿತ್ರರು, ತಾವೆಲ್ಲರೂ ಅಕ್ಷರ ಸಂಹಿತೆ, ಅಕ್ಷರ ವೇದ. ಶಿಕ್ಷಕರನ್ನು ನಾನು ಅಕ್ಷರ ವೇದ, ಅಕ್ಷರ ಸಂಹಿತೆ, ಅಕ್ಷರ ನಿಘಂಟು, ಅಕ್ಷರ ಸಂವಿಧಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಶಿಕ್ಷಕರು ಜೀವನದುದ್ದಕ್ಕೂ ಯಾವುದೇ ಪ್ರತಿಫಲವಿಲ್ಲದೆ ಸೇವೆ ಮಾಡುವವರು. ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ನೀಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾಗಿದೆ ಎಂದರು. ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದರೆ ಇರ್ತಕ್ಕಂತ ಇಲ್ಲಿ 1600 ಶಿಕ್ಷಕರಿದ್ದೀರ, ನೀವೆಲ್ಲರೂ ದೇವರು ಅಂತ ಭಾವನೆ ಇಟ್ಕೊಂಡಿರಿ. ನಾನು ಪೂಜಿಸ ದೇವರಾಣೆಗೂ, ನನ್ನ ಹೆತ್ತು ತಾಯಿಗಳಿಗೂ, ನಾನು ಇದುವರೆಗೂ 1 ರೂಪಾಯಿ ಯಾವತ್ತೂ ಕೊಟ್ಟಿಲ್ಲ, ಪರಿಶುದ್ಧವಾಗಿದ್ದೀನಿ ಅಂತಕ್ಕಂಥ ಮಾತನ್ನ ನಿಮ್ಮ ಹಿಂದುಗಡೆ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಇರ್ತಕ್ಕಂಥ ರಾಜಕಾರಣಿಗಳನ್ನ ನೀವು ಸೃಷ್ಟಿ ಮಾಡಿರ್ತಕ್ಕಂಥ ರಾಜಕಾರಣಿಗಳು, ವಿವಿಧ ಇಲಾಖೆಯಲ್ಲಿ ಇರ್ತಕ್ಕಂಥ ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಅಧಿಕಾರಿಗಳು,
ಇವರೆಲ್ಲ ಒಂದು ಸಾರಿ ರೈಲು ಮಾಡ್ಕೊಂಡು ಬಂದ್ರೆ ಇಡೀ ಹಿಂದೂಸ್ತಾನದಲ್ಲಿ 10 ವರ್ಷ ಆಗ್ತಕ್ಕಂತ ಬಜೆಟ್ ಅನ್ನ ರೂಢಿ ಮಾಡಿರ್ತಕ್ಕಂತ ವ್ಯಕ್ತಿಗಳನ್ನ ನಾವು ಕಾಡ್ತಾ ಹೋಗ್ತೀವಿ. ಇನ್ನೇನು ಪರಿಶುದ್ಧವಾಗಿರ್ತಕ್ಕಂತ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನೀವು ಇಂತಹ ಪ್ರಜೆಗಳನ್ನೇ ನೀವು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತ ನಿಮಗೆ ನೀವು ಕ್ವಶನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನೀವು ಪರಿಶುದ್ಧವಾಗಿದ್ರೆ ಒಬ್ರು ನೀವು ಜೀವಂತ ಇರಲ್ಲ. ನಮ್ಮ ನೋಡಿ ನಮ್ಮಂತ ರಾಜಕಾರಣಿಗಳನ್ನು ನೋಡಿ ನೀವೊಬ್ಬರು ಜೀವಂತ ಇರಕ್ಕೆ ಆಗಲ್ಲ. ಈ ಪರಿಸ್ಥಿತಿಗೆ ಸಮಾಜ ಹೋಗಿ ಅದಕ್ಕೆ ನೀವು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಮಮತಾ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಟಿಎಚ್ ಕೃಷ್ಣಪ್ಪ, ಜಿಎಸ್ ಜಗನ್ನಾಥ್, ಡಾಕ್ಟರ್ ನಾವಿಬಾಬು, ಜಿ ರಾಮಾಂಜನಯ್ಯ, ಭಾರತಿ ಹಿತೇಶ್, ಕೆ ಯಶೋಧಮ್ಮ ಇತರರು ಇದ್ದರು. ದೇಶದ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಶಿಕ್ಷಕರ ಪಾತ್ರ ದೊಡ್ಡದಿದೆ ಎಂದು ಕೊರಟಗೆರೆಯಲ್ಲಿ ಸಂಸದ ಎಸ್ಪಿ ಮೋಹನ್ಮೇಗೌಡ ತಿಳಿಸಿದ್ದಾರೆ. ವಿಶ್ವದಲ್ಲಿನ ಪ್ರತಿಯೊಂದು ದೇಶವು ಅಭಿವೃದ್ಧಿ ಪಥದತ್ತ ಸಾಗಲು ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಸಂಸದ ಎಸ್ಪಿ ಮುದನ್ಮೇಗೌಡ ತಿಳಿಸಿದರು. ಕೊರಟಗೆರೆಯ ಗುರುಭವನದಲ್ಲಿ ಡಾ ಎಸ್ ರಾಧಾಕೃಷ್ಣನ್ ಅವರ 130ನೇ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹಾಗೂ ಉಳಿವಿಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಸಹಕಾರ ಅಗತ್ಯವಾಗಿದೆ. ರಾಜ್ಯದ ಪ್ರತಿ ಹೋಬಳಿಯಲ್ಲಿಯೂ ಸಿಬಿಎಸ್ಇ ಶಾಲೆ ತೆರೆಯಲು ಸರ್ಕಾರಗಳು ಮುಂದಾಗಬೇಕು ಎಂದರು. ಯಾವುದಾದರೂ ಸರ್ಕಾರಿ ನೌಕರ ತಪ್ಪು ಮಾಡಿದರೆ ಅದು ಅಲ್ಪ ತೊಂದರೆ, ಆದರೆ ಓರ್ವ ಶಿಕ್ಷಕ ತಪ್ಪು ಮಾಡಿದರೆ ಅದು ಇಡೀ ಸಮುದಾಯವನ್ನ ಕೆಡಿಸುತ್ತದೆ. ಶಿಕ್ಷಕರ ಚಾರಿತ್ರ್ಯ, ಗಣತೆ, ಗೌರವ ಹೆಚ್ಚಾಗಿರಬೇಕು. ಶಿಕ್ಷಕ ವೃತ್ತಿ ಎಂದರೆ ಸನ್ಯಾಸತ್ವ ಸ್ವೀಕರಿಸಿದ ರೀತಿ. ಶಿಕ್ಷಕರು ವೃತ್ತಿಗೆ ಬದ್ಧರಾದರೆ ಶಾಲೆ ಅಸ್ತಿತ್ವದಲ್ಲಿರುತ್ತೆ ಎಂದರು. ಶಾಸಕ ಪಿಎಸ್ ಸುಧಾಕರ್ ಲಾಲ್ ಮಾತನಾಡಿ, ಶಿಕ್ಷಕರ ವೃತ್ತಿ ಎಲ್ಲ ವೃತ್ತಿಗಳಿಗಿಂತ ಭಿನ್ನವಾದ ಕೆಲಸ ಎಂದರು. ಶಾಸಕ ಪಿಆರ್ ಸುಧಾಕರ್ ಲಾಲ್ ಮಾತನಾಡಿ, ಶಿಕ್ಷಕರ ವೃತ್ತಿ ಎಲ್ಲ ವೃತ್ತಿಗಳಿಗಿಂತ ಭಿನ್ನವಾದ ಕೆಲಸವಾಗಿದೆ. ಶಿಕ್ಷಕರು ನವ ಸಮಾಜ ನಿರ್ಮಾಣ ಮಾಡಲು ತಮಗೆ ಸಿಕ್ಕಿರುವ ಅವಕಾಶ ಅರಿತು ಕೆಲಸ ಮಾಡುವ ಮೂಲಕ ಕನ್ನಡ ಶಾಲೆಗಳನ್ನು ಉಳಿಸಬೇಕು. ನಾನು ಶಿಕ್ಷಕನ ಮಗನಾಗಿ ಜನ್ಮ ಪಡೆದಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದು ಹೇಳಿದರು. ಇವತ್ತು ಪ್ರಪ್ರಥಮವಾಗಿ ನಾನಾದರೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ಹೇಳ್ತೇನೆ. ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂದಿನ ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿಗಳು, ಯುವ ಸಮೂಹ ಸಮಾಜ ಮುಖಿಯಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಶಿಕ್ಷಕರೇ ಪ್ರಮುಖ ಕಾರಣರು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ. ತಮ್ಮೆಲ್ಲರೂ ಕೂಡ ಉತ್ತಮ ತುಮಕೂರಿನ ವಿಶ್ರಾಂತ ಪ್ರಾಧ್ಯಾಪಕ ಎಚ್ ವಿ ವೀರಭದ್ರಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪ್ರೇಮ ಮಹಲಿಂಗಪ್ಪ, ಶಿವರಾಮಯ್ಯ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ಬಿಜೆ ಹನುಮಂತರಾಯಪ್ಪ ಇತರರು ಇದ್ದರು. ತಿಪಟೂರು ಶಾಸಕ ಕೆ ಷಡಾಕ್ಷರಿ ಅವರು ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ತಿಪಟೂರು ಬಳಿಯ ಟಿಎಂ ಮಂಜುನಾಥ್ ನಗರದ ಎಸ್ಡಿ ಕಾಲೋನಿಯಲ್ಲಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದಿಂದ 10 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಷಡಾಕ್ಷರಿ ಚಾಲನೆ ನೀಡಿದರು. ಇದೇ ವೇಳೆ ಹಟ್ಟಿ ಗ್ರಾಮದ ಎಸ್ಡಿ ಕಾಲೋನಿಯಲ್ಲೂ 10 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ತಾಲೂಕಿನ ಸ್ಥಳೀಯ ಉತ್ಪನ್ನ ಆಧಾರಿತ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು, ಆ ಮೂಲಕ ಸ್ಥಳೀಯರಿಗೆ ಉದ್ಯೋಗ ದೊರೆಯಬೇಕು ಎಂದರು. ಈ ಕಾರಣದಿಂದ ಸಣ್ಣ ಕೈಗಾರಿಕೆಗಳಿಗೆ ಮೂಲಭೂತ ಸೌಕರ್ಯ ದೊರಕಿಸಲು 1.57 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಇನ್ನೂ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಲು 250 ಹೆಕ್ಟೇರ್ ಭೂಮಿಯನ್ನು ರಾಷ್ಟೀಯ ಹೆದ್ದಾರಿ 207 ಪಕ್ಕದಲ್ಲಿ ಸ್ವಾಧೀನ ಮಾಡಲಾಗುತ್ತದೆ ಎಂದರು. ಬಂಡಿಹಳ್ಳಿ ಪ್ರಾಂತ್ಯದ ಕೈಗಾರಿಕಾ ವಲಯದಲ್ಲಿ ಸಣ್ಣ ಕೈಗಾರಿಕೆ ಇಲಾಖೆಯಿಂದ ಸುಮಾರು 1.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಡ್ರೈನೇಜ್, ಚರಂಡಿ ಮತ್ತು ರಸ್ತೆ ಕಾಮಗಾರಿಯನ್ನ ಲೈಟಿಂಗು, ಅದ್ರ ಜೊತೆಗೆ ಲೈಟ್, ಈ ಮೂರು ಇದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇನೆ. ಈ ಭಾಗಕ್ಕೆ ಭಾಳ ಅವಶ್ಯಕ ಹೋಗಬೇಕಾಗಿತ್ತು. ಅದರಲ್ಲೂ ನನ್ನ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಅಷ್ಟಾಗಿ ಅಭಿವೃದ್ಧಿ ಆಗಿಲ್ಲ, ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ. ಈಗಾಗಲೇ ಸುಮಾರು 100 ಎಕರೆಗೂ ಹೆಚ್ಚು ನನ್ನ ಕ್ಷೇತ್ರದಲ್ಲೇ ಸಣ್ಣ ಕೈಗಾರಿಕೆಗೆ ಭೂಮಿಯನ್ನು ಗುರುತಿಸಿದೆ. ಬಹುಶಃ ಇನ್ನು ಸ್ವಲ್ಪ ದಿವಸಗಳಲ್ಲೇ ಬಹುತೇಕ ಆ ಭೂಮಿನೂ ವಶಕ್ಕೆ ಕೊಡ್ತಾರೆ, ಇಲಾಖೆ ವಶಕ್ಕೆ. ಸೊ ಅಲ್ಲೂ ಕೈಗಾರಿಕೆಯನ್ನು ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ನನ್ನಲ್ಲಿದೆ. ನಾನೀಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ.
ಇಷ್ಟೇ ಅಲ್ಲದೆ ನಾನು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತೆ ಅಲ್ಲಿ ಭೂಮಿಯನ್ನು ನಾವು ಪಡ್ಕೋತಾ ಇದ್ದೀವಿ. ಅಲ್ಲಿ ಇನ್ನೂ ಹೆಚ್ಚಿನ ಕೈಗಾರಿಕೆಗೆ ವಿವಿಧ ಏನಿಲ್ಲಿ ಸ್ಥಳೀಯ ಸಂಪನ್ಮೂಲಗಳಿಗೆ ಹೊಂದ್ಕೊಂಡಾಗೆ ಕೈಗಾರಿಕೆಗಳಿಗೆ ಸ್ಥಾಪನೆ ಮಾಡಬೇಕು ಅಂತ ಚಿಂತನೆ ಮಾಡಿದ್ದಾರೆ. ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ನಗರಸಭೆ ಸದಸ್ಯ ಪ್ರಸನ್ನಕುಮಾರ್, ಮುಖಂಡರಾದ ಜಯಣ್ಣ, ಗಿಟ್ಟಿ ಕುಮಾರ್ ಮೊದಲಾದವರು ಭಾಗವಹಿಸಿದರು. ತುಮಕೂರಿನ ನಾಗರಿಕರು ಬಾಕಿ ತೆರಿಗೆ ಸೇರಿ ಎಲ್ಲಾ ರೀತಿಯ ಕಂದಾಯವನ್ನ ಸಕಾಲದಲ್ಲಿ ಪಾವತಿಸುವಂತೆ ಮೇಯರ್ ರವಿಕುಮಾರ್ ಮನವಿ ಮಾಡಿದ್ದಾರೆ. ತುಮಕೂರು ನಗರ ವ್ಯಾಪ್ತಿಯಲ್ಲಿ ವಿವಿಧ ರೀತಿಯ ಕಂದಾಯ ವಸೂಲಿಗಾಗಿ ಮಹಾನಗರ ಪಾಲಿಕೆ ಮನೆ ಬಾಗಿಲಿಗೆ ಬಂದು ಕರ ಸಂಗ್ರಹಿಸುತ್ತಿದೆ. ಪಾಲಿಕೆ ಅಧಿಕಾರಿಗಳು ಎಲ್ಲಾ 35 ವಾರ್ಡ್ಗಳಲ್ಲೂ ಸಂಚಾರ ಮಾಡಿ ಮನೆ ಕಂದಾಯ, ನೀರಿನ ತೆರಿಗೆ, ವಾಣಿಜ್ಯ ತೆರಿಗೆ ಮುಂತಾಗಿ ಎಲ್ಲಾ ರೀತಿಯ ಕಂದಾಯವನ್ನು ಸಂಗ್ರಹ ಮಾಡಲಿದ್ದಾರೆ. ನಗರದ ಅಭಿವೃದ್ಧಿ ಸಲುವಾಗಿ ನಾಗರಿಕರು ತಮ್ಮ ಪಾಲಿನ ಕಂದಾಯ ಪಾವತಿಸಬೇಕು, ಬಾಕಿ ಇರುವ ತೆರಿಗೆಯನ್ನ ಪೂರ್ಣ ಪ್ರಮಾಣದಲ್ಲಿ ಪಾವತಿಸಬೇಕು ಎಂದು ನಗರಪಾಲಿಕೆ ಮೇಯರ್ ರವಿಕುಮಾರ್ ಹೇಳಿದರು. ಇವತ್ತು ತುಮಕೂರು ನಾಗರಿಕ ಜನತೆಗೆ ಒಂದು ನಮಸ್ಕಾರ. ಇವತ್ತು ಏನು ಒಂದು ತೆರಿಗೆ ಕಂದಾಯ ವಸೂಲು ಮಾಡೋಕ್ಕೋಸ್ಕರ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಹೊಸದಾಗಿ ಒಂದು ಇದು ನಂಬ್ಕೊಂಡಿದ್ದೀವಿ. ಏನಿವತ್ತು ಬಿಲ್ಡಿಂಗ್ ಆಗಿರ್ಬೋದು, ಕಂದಾಯ ಬ್ಯಾಲೆನ್ಸ್ ಇರ್ಬೋದು, ಒಂದು ಟ್ರೇಡ್ ಲೈಸೆನ್ಸ್ ಇರ್ಬೋದು, ಒಂದು ತುಮಕೂರು ನಗರದಲ್ಲಿ 35 ವಾರ್ಡಲ್ಲಿ ಅಲ್ಲೇ ಕಂದಾಯ ಕಟ್ಸ್ಕೊಂಡು ಅಲ್ಲೇ ತೆರಿಗೆನ ಇದು ಮಾಡ್ಕೊಂಡು ಒಂದು ಓಮಿನಿ ಕಾರ್ನ್ ಇಟ್ಟು ಅಲ್ಲೇ ಒಂದು ಕಂಪ್ಯೂಟರ್ಗಳ ವ್ಯವಸ್ಥೆ ಮಾಡಿ ಅಲ್ಲೇ ಫಾರಂ ನಂಬರ್ 3 ಕೊಡೋದು ಇವತ್ತು ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಸದಸ್ಯರು ಹಾಗೂ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಮ್ಮ ವಾರ್ಡಿನ ಸದಸ್ಯರು ಎಲ್ಲ ಸೇರಿ ಇವತ್ತು ಒಂದು ನಿರ್ಧಾರ ಮಾಡಿದ್ದೀವಿ. ತುಮಕೂರು ನಗರ ಜನಕ್ಕೆ ಏನು ಇವತ್ತು ಕೇಳ್ತೀನಿ ಅಂತಂದರೆ, ಯಾರೂ ಬ್ಯಾಲೆನ್ಸ್ ಕಂದಾಯ ಇಟ್ಕೊಳ್ಳದಂಗೆ ತುಮಕೂರು ನಗರದಲ್ಲಿ ಇವತ್ತು ವಾರ್ಡ್ ವೈಸು ಮನೆ ಬಾಗಿಲಿಗೆ ಬತ್ತೀವಿ, ನಲ್ಲಿ ಕಂದಾಯ ಆಗಿರ್ಬೋದು, ಯು ಜಿ ಡಿ ಕಂದಾಯ ಆಗಿರ್ಬೋದು, ಮನೆ ತೆರಿಗೆ ಇರ್ಬೋದು, ಪ್ರತಿಯೊಬ್ಬರು ಕಟ್ಟ್ರಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ಮೇಯರ್ ರವಿಕುಮಾರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಎಚ್ ವಾಸುದೇವ್, ಸದಸ್ಯ ರಾಮಕೃಷ್ಣಯ್ಯ ಹಾಗೂ ಅಧಿಕಾರಿಗಳು ನಗರದ ಎಂಜಿ ರಸ್ತೆಯಲ್ಲಿ ಈ ಬಗ್ಗೆ ಅಂಗಡಿ ಮಾಲೀಕರಲ್ಲಿ ಜಾಗೃತಿ ಮೂಡಿಸಿದರು. ಅಂಗಡಿ ಮಾಳಿಗೆಗಳ ಅಳತೆ ಆಧರಿಸಿ ಕಂದಾಯ ನಿಗದಿ ಮಾಡಿದ್ದು ಅಂಗಡಿ ಮಾಲೀಕರು ಕಂದಾಯ ಪಾವತಿಸುವಂತೆ ಕೋರಿದರು. ತುಮಕೂರಿನ ಗುಬ್ಬೆ ವೀರಣ್ಣ ಕಲಾಕ್ಷೇತ್ರದಲ್ಲಿ ಇದೇ 8ರಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ದನಿಯಾ ಕುಮಾರ್ ತಿಳಿಸಿದ್ದಾರೆ. ದಿವಂಗತ ದೇವರಾಜು ಅರಸು ಅವರ 102ನೇ ಜನ್ಮದಿನೋತ್ಸವದ ಅಂಗವಾಗಿ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ದಾನಿಯಾ ಕುಮಾರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ತಿಂಗಳ 8ರಂದು ನಗರದ ಡಾ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಡಾ ಹುಲಿನಾಯ್ಕರ್, ಎನ್ಎಸ್ ಜಯಕುಮಾರ್ ರೆಡ್ಡಿ, ಚಿನ್ನಯ್ಯಲ್ಲಪ್ಪ, ಸಣ್ಣಬುದ್ದಯ್ಯ, ಡಾ ಲಕ್ಷ್ಮಣ್ ದಾಸ್ ಮತ್ತಿತರರು ಭಾಗವಹಿಸುವವರು ಎಂದರು. ತುಮಕೂರು ನಗರ ವ್ಯಾಪ್ತಿಯ ಸುಮಾರು 800 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು, ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಲಾಗುವುದು. ವಿಶೇಷ ತಜ್ಞರಾದ ಗುರುಲಿಂಗಯ್ಯ ರಂಗೇಗೌಡ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹಿಂದುಳಿದವರಿಗೆ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವವರು ಎಂದರು. ಒತ್ತಾಯವನ್ನು ಮಾಡಿ ಅವಲೆ 2 ವರ್ಷಕ್ಕೆ ಕಾಯುತ್ತಿದ್ದೆ. ಅವಲೆ ಹೋದ ವರ್ಷ ಗುಬ್ಬಿ ವೀರಣ್ಣದಲ್ಲಿ 101ನೇ ವರ್ಷದ ಜನ್ಮದಿನಾಚರಣೆ ಆಚರಣೆ ಮಾಡುವಾಗ ಸರ್ಕಾರದ ವತಿಯಿಂದ ನಮ್ಮ ತುಮಕೂರಿನ ಶಾಸಕರು ಮತ್ತು ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಜಯಚಂದ್ರ ಅವರಿಗೆ ನಾವು ಒಂದು ಪತ್ರವನ್ನು ಅಲ್ಲೇ ವೇದಿಕೆಯಲ್ಲೇ ಕೊಟ್ಟಿದ್ವಿ. ಆ ವೇದಿಕೆಯಲ್ಲಿ ಕೊಟ್ಟಾಗ ತಕ್ಷಣದಲ್ಲೇ ಅವರು ಜಯಚಂದ್ರನವರು ಮುಂದಿನ ವರ್ಷ 2 ವರ್ಷಕ್ಕೆ ನಾವು ಆ ಒಂದು ಕೆಲಸದಿ ಬಸ್ ಸ್ಟ್ಯಾಂಡ್ಗೆ ನಾಮಕರಣ ಮಾಡ್ತೀವಿ ಅಂತಲೂ ಕೂಡ ಎಲ್ಲರ ಮುಂದೆನೂ ಆಶ್ವಾಸನೆ ಕೊಟ್ಟಿದ್ರು. ಅದು ಇದೂ ಕೂಡ ನೆರವೇರಿಲ್ಲ. ಇದಕ್ಕೆ ನಮ್ಮ ಎಲ್ಲ ಸಮಾಜ, ಹಿಂದುಳಿದ ಸಮಾಜ ಮತ್ತು ಅಹಿಂದ ಸಮಾಜದಿಂದ ಭಾಳಷ್ಟು ಬೇಸರ ಆಗಿದೆ. ಅದರಿಂದ ಮತ್ತೊಮ್ಮೆ ಅವರಿಗೆ ಒತ್ತಾಯ ಮಾಡ್ತೇನೆ, ನಾವು ಆದಷ್ಟು ಬೇಗ ಆ ದೇವರಾಜರಸವರ ಒಂದು ಹೆಸರು ಇಡಬೇಕು. ಯಾಕೆಂದರೆ ಪ್ರಥಮವಾಗಿ ತುಮಕೂರಿಗೆ ಅವರು ಭೇಟಿ ಮಾಡಿದಾಗ ದೇವರಾಜರಸವರು ಬೆಳ್ಳಿ ಗದೆ ಕೊಟ್ಟಂಥ ಜಾಗ, ಅದು ಸನ್ಮಾನ ಮಾಡಿದಂಥ ಜಾಗ. ಆ ಜಾಗದಲ್ಲಿ ಅವರ ಹೆಸರಿಟ್ಟರೆ ಎಲ್ಲರೂ ಕೂಡ ತುಮಕೂರು ಜನತೆಗೆ ಮತ್ತು ಎಲ್ಲರೂ ಕೂಡ ಒಂದು ಸಂತೋಷ ಆಗುತ್ತೆ ಅಂತ ನಾನು ಈ ಟೈಮಲ್ಲಿ ಅವ್ರನ್ನ ಇದು ಮಾಡ್ತಾ ಇದ್ದೇನೆ. ಇದ್ರ ಜೊತೆಯಲ್ಲಿ ಏನು ಅವತ್ತು ಬರೋಂಥ ಪ್ರತಿಭಾ ಪುರಸ್ಕಾರಕ್ಕೆ ಬರೋಂಥ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಮತ್ತು ಬೆಳಗಿನ
ಮುಖಂಡರಾದ ಚಂದ್ರಶೇಖರ್ ಗೌಡ, ಮಲ್ಲಿಕಾರ್ಜುನ್, ಜಗದೀಶ್, ವೆಂಕಟಾಚಲ, ನಟರಾಜ್ ಇತರರು ಇದ್ದರು. ಗೌರಿ ಲಂಕೇಶ್ ಹತ್ಯೆ ಖಂಡಿಸಿ ಚಿಕ್ಕನಾಯಕನಹಳ್ಳಿಯಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆಯನ್ನ ಖಂಡಿಸಿ ಬುಧವಾರ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳು ಚಿಕ್ಕನಾಯಕನಹಳ್ಳಿಯ ನೆಹರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಸುಜನ, ಕನ್ನಡ ಸಾಹಿತ್ಯ ಪರಿಷತ್ ಪತ್ರಕರ್ತರ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಕಪ್ಪು ಪಟ್ಟಿ ಧರಿಸುವ ಮೂಲಕ ಪ್ರತಿಭಟನೆ ಮಾಡಲಾಯಿತು. ಚಿಂತಕ ಬಿಳಗಿರೆ ಕೃಷ್ಣಮೂರ್ತಿ ಮಾತನಾಡಿ, ಸಾಕ್ರೆಟಿಸ್, ಬಸವಣ್ಣ ಹಾಗೂ ಗಾಂಧೀಜಿಯವರನ್ನ ಗುಂಡು ಹಾರಿಸಿ ಕೆಲವರು ಹತ್ಯೆ ಮಾಡಿದ್ದಾರೆ. ಇಂತಹ ವಿಷ ಮನಸ್ಸುಗಳ ಹತ್ಯೆಗೆ ಕಾರಣ. ಇವರ ಹತ್ಯೆಯ ನಂತರ ರೂಪುಗೊಂಡಿರುವ ಮನಸ್ಸುಗಳೇ ಈ ಹತ್ಯೆಗೆ ಕಾರಣರಾಗಿದ್ದಾರೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ. ಗೌರಿ ಲಂಕೇಶ್ ನಕ್ಸಲೇಟ್ ವ್ಯವಸ್ಥೆಯಿಂದ ಸಮಾಜವನ್ನು ತಿದ್ದಲು ಸಾಧ್ಯವಿಲ್ಲ. ಸಮಾಜದ ವ್ಯವಸ್ಥೆಯ ಮಧ್ಯೆ ಬಂದು ಹೋರಾಟ ಮಾಡಬೇಕಿದೆ. ಕೋಮುವಾದ ಭಯೋತ್ಪಾದನೆ ನೆರಳಲ್ಲಿ ಬೆಳೆದವರು ಹತ್ಯೆಗೆ ಕಾರಣರಾಗಿದ್ದಾರೆ. ಕಲಬುರಗಿ ಹತ್ಯೆಯ 2 ವರ್ಷಗಳ ನಂತರ ಗೌರಿ ಲಂಕೇಶ್ ಹತ್ಯೆಯಾಗಿರುವುದು ಖಂಡನೀಯ. ಪ್ರೀತಿಯಿಂದ ಮನುಷ್ಯರನ್ನ ಗೆಲ್ಲಬೇಕೇ ಹೊರತು ಇಂತಹ ಘಟನೆಗಳಿಂದ ಗೆಲ್ಲಲು ಸಾಧ್ಯವಿಲ್ಲ. ಎಲ್ಲಾ ಕಡೆ ಇಂತಹ ಶಕ್ತಿಗಳಿವೆ. ಇಂತಹ ಮನಸ್ಸುಗಳ ವಿರುದ್ದ ಹೋರಾಟ ಮಾಡಬೇಕಿದೆ ಎಂದರು. ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ, ಮಳೆ ಹೊಡೆದು ಯೇಸು ಕ್ರಿಸ್ತನನ್ನ ಕಲ್ಲು ಹೊಡೆದು ಬಸವಣ್ಣನನ್ನ ಗುಂಡಿಟ್ಟು ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ಘಟನೆಗಳು ನಮ್ಮ ಮುಂದೆ ಇದ್ದಾಗಲೇ ಗೌರಿ ಲಂಕೇಶ್ ತಮ್ಮ ಬರವಣಿಗೆಯ ಸಂಘಟನೆಯ ಮೂಲಕ ದೇಶ ರಾಜ್ಯದ ಜನತೆಯನ್ನ ಎಚ್ಚರಿಸುತ್ತಿದ್ದವರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಇಂತಹ ಘಟನೆಗಳಿಂದ ನಾಚಿಕೆಯಾಗಬೇಕು. ಸಿರಿಮನೆ ನಾಗರಾಜ್ರಂತಹವರ ಮನವೊಲಿಸಿ ಸರ್ಕಾರಕ್ಕೆ ಶರಣಾಗತವಾಗಲು ಕಾರಣರಾದವರು. ಶಾಂತಿಪ್ರಿಯ ನಾಡಿನಲ್ಲಿ ಇಂತಹ ಘಟನೆಗಳು ನಡೆಯಬಾರದಿತ್ತು. ಇದು ಖಂಡನೀಯ. ಅಪರಾಧಿಗಳನ್ನು ಬಂಧಿಸುವ ತನಕ ಹೋರಾಟ ಮಾಡಬೇಕು ಎಂದರು. ಪ್ರೀತಿ ಪರ್ವ ಮಾತಾಡೋದು ತಪ್ಪು. ಕೋಮು ಸೌಹಾರ್ದವನ್ನ ಇಂದು ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಎಲ್ಲ ಜಾತಿಗಳೆಲ್ಲ ಒಟ್ಟಿಗೆ ಅಂತೇಳಿ ಮಾತಾಡಿದ್ದಕ್ಕೆ ಕೊಲೆ ಆಗಬೇಕ? ತಾಲೂಕು ಕನ್ನಡ ಸಾಹಿತ್ಯ ಅಧ್ಯಕ್ಷೆ ಇಂದಿರಮ್ಮ ಮಾತನಾಡಿ, ಗೌರಿ ಲಂಕೇಶ್ ಅವರನ್ನ ಗುಂಡು ಹಾರಿಸಿ ಹತ್ಯೆ ಮಾಡುವುದು ಹೇಡಿಗಳ ವೈಚಾರಿಕ ಕೃತ್ಯ. ಇಂತಹವುಗಳ ವಿರುದ್ದ ಪ್ರತಿಭಟನೆ ಮಾಡಿ ಅಪರಾಧಿಗಳನ್ನ ಸರ್ಕಾರ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯ ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಪತ್ರಕರ್ತ ಚಿದಾನಂದ್, ಗುರುಮೂರ್ತಿ, ಎಂಎನ್ ರವಿಕುಮಾರ್, ಸುಜನ ಸಂಘಟನೆಯ ಇಂದಿರಮ್ಮ, ರಾಮಕೃಷ್ಣಯ್ಯ, ಲಿಂಗದೇವರು, ಅಶ್ವಥನಾರಾಯಣ, ಸುಪ್ರೀಂ ಸುಬ್ರಹ್ಮಣ್ಯ, ಕೃಷ್ಣೇಗೌಡ, ಪುರುಷೋತ್ತಮ್, ಗೋವಿಂದರಾಜು, ಜಿಲ್ಲಾ ಪಂಚಾಯತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಬರದ ನಾಡಲ್ಲಿ ಮರಗಿಡ ಬೆಳೆಸಿದರೆ ಸಮೃದ್ಧ ಬೆಳೆಯಾಗಲಿದೆ ಎಂದು ದೇವನಹಳ್ಳಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬರದ ನಾಡಿನಲ್ಲಿ ಗಿಡ, ಮರ, ಪರಿಸರ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಪೂರ್ವಜರಿಗೆ ಎದ್ದ ಕಾಳಜಿ ನಮಗೆ ಇಲ್ಲವಾಗಿದೆ. ಅದು ಬದಲಾಗಬೇಕು. ಇದಕ್ಕಾಗಿ ವನ ಮಹೋತ್ಸವದಂತಹ ಕಾರ್ಯಕ್ರಮಗಳನ್ನು ಜನರು ಸಹಭಾಗಿತ್ವದಲ್ಲಿ ಮಾಡಿದರೆ ಮಾತ್ರ ಪರಿಸರ ಕಾಳಜಿ ಉಂಟಾಗುತ್ತದೆ ಎಂದು ಕೃಷಿ ಸಚಿವ ಕೃಷ್ಣ ಬೈರೇಗೌಡರು ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಬಳಿಯ ಜಿಲ್ಲಾಧಿಕಾರಿಗಳ ನೂತನ ಕಚೇರಿ ಬಳಿ ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ವೃಕ್ಷ ಆಂದೋಲನ, ಪರಿಸರ ಕಾಳಜಿ, ವನ ಮಹೋತ್ಸವ ಮಾಡಿದಾಗ ಮಾತ್ರ ಜನರು ತಾವು ನೆಟ್ಟ ಸಸಿಗಳನ್ನು ಪೋಷಿಸಿ ಬೆಳೆಸುವ ಜವಾಬ್ದಾರಿ ಹೊಂದುತ್ತಾರೆ. ಮರವನ್ನ ಪೋಷಿಸುವುದಕ್ಕಿಂತ ಮರ ಕಡಿಯುವುದಕ್ಕೆ ಜನ ಉತ್ಸಾಹ ತೋರುತ್ತಾರೆ. ಆದರೆ ಅವರೇ ಬೆಳೆಸಿರುವ ಮರವನ್ನ ಕಡಿಯುವಾಗ ಬೆಳೆಸಿದ ಮರದ ರಕ್ಷಣೆ ಬಗ್ಗೆ ಕಾಳಜಿ ಮೂಡುತ್ತದೆ ಎಂದು ಸಚಿವರು ಹೇಳಿದರು. ಹಾಕೊಂಡಿದೀವಿ ಏನಾರ ಕಾಸು ಬರ್ತವೆ ಅಂತ ಬಿಟ್ರೆ ಇನ್ನೆಲ್ಲ ರೋಡ್ ಸೈಡ್ ಮರ ಇದ್ರೆ ಆ ಮರನ ಸಂರಕ್ಷಣೆ ಮಾಡೋರು ಬಹಳ ಕಮ್ಮಿ. ಅದನ್ನ ಕಡಿಯಕ್ಕೆ ಬೇಕಾದ್ರೆ ಯಾರು ಬೇಕೋ ಕಾಯ್ತಾ ಇರ್ತಾರೆ. ಚಾನ್ಸ್ ಸಿಕ್ಕಿದ್ರೆ ಹೋಗಿ ಮಚ್ಚೆ ಎತ್ಕೊಂಡು ಕಡಿದು ಮನೆಗೆ ಸೌದೆಗೋ, ಯಾವ್ದಾನ ಮನೆಯಲ್ಲಿ ಮಂಗಳ ಕಾರ್ಯ ಬಂತು ಅಂತ ಹೇಳಿದ್ರೆ ಅಲ್ಲಿಗೆ ಒಂದ್ 4 ಮರ ಎಲ್ಲಾನ ಹೋಗಿದಾವೆ ಸರ್ಕಾರಿ ಮರ ಅಂತಾನೆ. ಈ ನಡುವೆ ಕಮ್ಮಿ ಆಗಿದೆ, ಯಾಕಂದ್ರೆ ಎಲ್ಲಾ ಕಡೆ ಗ್ಯಾಸ್ಗಳು, ಇವತ್ತು ಗ್ಯಾಸ್ ಕೊಡೋ ಕೆಲಸ ಆಗ್ತಾ ಇದೆ. ಗ್ಯಾಸ್ಗಳು ಎಲ್ಲಾ ಬಂದ ಮೇಲೆ ಸ್ವಲ್ಪ ಮರ ಕಡಿಯೋದು ಕಮ್ಮಿ ಆಗಿದೆ. ಆದ್ರೆ ಎಲ್ಲಾ ಒಂದು ಕಡೆ ನಮ್ಮ ನಾಡಿನಲ್ಲಿ, ಈ ಬರದ ನಾಡಿನಲ್ಲಿ ಗಿಡ ಮರ ಪರಿಸರ ಸಂರಕ್ಷಣೆ ಬಗ್ಗೆ, ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಪೂರ್ವಜರಿಗೆ ಎಷ್ಟು ಕಾಳಜಿ ಇತ್ತು ಆ ಕಾಳಜಿ ಇವತ್ತು ನಮ್ಮಲ್ಲಿ ಇಲ್ಲ. ಅದು ಬದಲಾಗಬೇಕು, ಮನೋಸ್ಥಿತಿ ಬದಲಾಗಬೇಕು. ಅದು ಬದಲಾಗಬೇಕು ಅಂದ್ರೆ ಇಂತಹ ವನ ಮಹೋತ್ಸವಗಳನ್ನ ಜನಗಳನ್ನ ಸೇರಿಸ್ಕೊಂಡು ಜನಗಳ ಕೈಯಾರೆ ನಡೆಸಿದ್ರೆ ಆವಾಗ ಅದು ನನ್ನ ಮಗು, ಅದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಮನೋಭಾವ ಕೆಲವು ಜನಗಳಿಗಾದ್ರೂ ಬಂದು
ಗಿಡ ಕಡಿಯೋದನ್ನ ನಿಲ್ಲಿಸಿ ಗಿಡ ನೆಡೋದನ್ನ ಪೋಷಣೆ ಮಾಡುವಂತ ಬದಲಾವಣೆ ನಮ್ಮ ಮನಸ್ಸುಗಳಲ್ಲಿ ಆಗುತ್ತೆ ಅನ್ನೋ ಎರಡೂ ಕಾರಣ. ಒಂದು ಪಾರದರ್ಶಕತೆ, ಇನ್ನೊಂದು ಜನಗಳ ಸಹಭಾಗಿತ್ವದಲ್ಲಿ ಮಾಡೋದ್ರಿಂದ ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸಬಹುದು ಅನ್ನೋ ಈ ಎರಡೂ ಕಾರಣಗಳಿಂದ ಈ ವನಮಹೋತ್ಸವ ಕಾರ್ಯಕ್ರಮ, ವೃಕ್ಷ ಆಂದೋಲನ ಇವೆಲ್ಲವೂ ಸಹ ನಿರಂತರವಾಗಿ ನಡೆಯಬೇಕು ಅನ್ನೋದು. ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌ ವಿತರಿಸಲಾಯಿತು. ಜಿಲ್ಲಾಧಿಕಾರಿ ಪಾಲಯ್ಯ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವಿ ಪ್ರಸಾದ್, ಉಪಾಧ್ಯಕ್ಷೆ ಅನಂತಕುಮಾರಿ, ಸದಸ್ಯ ಮಂಜುನಾಥ್, ಶಾಸಕ ಟಿ ವೆಂಕಟರಮಣಯ್ಯ ಇತರರು ಇದ್ದರು. ದೇವನಹಳ್ಳಿಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ನಡೆಯಿತು. ದೇವನಹಳ್ಳಿಯ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಶಾಸಕ ಪಿಳ್ಳಮುನಿ ಶಾಮಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಸರ್ಕಾರ ಶಿಕ್ಷಕರಿಗೆ ಅನೇಕ ಸೌಲಭ್ಯ ಒದಗಿಸಿದೆ. ಪ್ರತಿಯೊಬ್ಬ ಶಿಕ್ಷಕರು ಜವಾಬ್ದಾರಿಯಿಂದ ತಮ್ಮಲ್ಲಿರುವ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ನಿರ್ವರ್ಜನೆಯಿಂದ ಧಾರೆಯೆರೆಯಬೇಕು. ಸಮಾಜ ತಿದ್ದುವ ಕೆಲಸ ಹಾಗೂ ಸಾಮಾಜಿಕ ಕಾಳಜಿ ಹೊಂದಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ಯಾವ ಸ್ವಾರ್ಥ, ರಾಜಕಾರಣ, ಜಾತೀಯತೆ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಯಾರಿಗೂ ಬಿಟ್ಟಿಲ್ಲ. ನನಗನ್ನಿಸ್ತಾ ಇತ್ತು, ನಾನು ಮಂಡಲ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನೋಡಿದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಟೀಚರಲ್ಲಿ ಉಪಾಧ್ಯಾಯ ಒಂದ್ರ ವೃಂದದಲ್ಲಿ ಈ ಲಂಚಾವತಾರ ಆಗಲಿ ಒಂದು ಸಣ್ಣ ಒಂದು ಪೈಸಿನ ವ್ಯವಸ್ಥೆ ಅಲ್ಲಿ ಇರಲಿಲ್ಲ. ಯಾವ SDMC ಒಂದು ಕಮಿಟಿನ ಮಾಡಿದೀವಿ, ಆ SDMC ಕಮಿಟಿಯ ಒಬ್ಬ ಆ ಗ್ರಾಮದ ಪಂಚಾಯಿತಿ ಸದಸ್ಯರಿರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಇಲ್ಲ CDC ಅಧ್ಯಕ್ಷರು ನಾನೇ ಇರ್ಬೋದು, ಅಲ್ಲಿ ಒಂದು ರಾಜಕಾರಣ, ಅಲ್ಲಿ ಎಲ್ಲೋ ಒಂದು ಕಡೆ ಸೋರಿಕೆಯ ಒಂದು ಪ್ರಮಾಣ ಆಗಲಿಕ್ಕೆ ಕಣ್ಣು ಕಾಣ್ತಾ ಇದೆ ಅಂತಂದ್ರೆ ಇವತ್ತು ಟೀಚರ್ ಕೂಡ ಬಿಟ್ಟಿಲ್ವೇನೋ, ಟೀಚರ್ ಕೂಡ ಒಂದು ಕೆಟ್ಟ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ, ಸದಸ್ಯೆ ರಾಧಮ್ಮ, ಸದಸ್ಯ ಮಂಜುನಾಥ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣಗೌಡ, ಉಪಾಧ್ಯಕ್ಷೆ ನಂದಿನಿ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.